ನಾನು ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ದಯಮಾಡಿ ನನ್ನ ಹೆಂಡತಿನ ಬಿಟ್ಬಿಡಿ ಯಾವುದೋ ಕೋಪದಲ್ಲಿ ಹೊಡೆದಿರ್ತಾಳೆ ಬೇಕಾದ್ರೆ ನನ್ನ ಹೊಡಿರಿ ನನ್ನ ಸಾಯಿಸಿ ಅಣ್ಣ ನಿನ್ನ ಕಾಲು ಹಿಡ್ಕೋತೀನಿ ಅಣ್ಣ ಅಣ್ಣ ಬೇಕಾದ್ರೆ ಈ ಕತ್ತಿಯಿಂದ ನನ್ನ ಸಾಯಿಸ್ಬಿಡಿ ಅಣ್ಣ ನನ್ನ ಸಾಯಿಸಿ ನಮ್ಮ ಪತಿರಾಯರಿಗೆ ಏನು ಮಾಡಬೇಡಿ ಬಿಟ್ಬಿಡಿ ಪ್ಲೀಸ್ ಬಿಟ್ಬಿಡಿ ಪ್ಲೀಸ್ ಅಣ್ಣ ಆದ್ರೆ ನನ್ನ ಹೆಂಡತಿನ ಬಿಟ್ಬಿಡಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಬಿಟ್ಬಿಡಿ ಪ್ಲೀಸ್ ಬಿಟ್ಬಿಡಿ ಪತಿರಾಯರೆ ಪ್ಲೀಸ್ ಬಿಟ್ಬಿಡಿ ಅಣ್ಣ बेड़ा पति रहे प्लीज अन्ना प्लीज निम काल इड़को तिनना बिट बिड़े अन्ना अन्ना नन हिंटी के न द्रादे नन तड़कोड़ा लाना तड़कोड़ा ला तड़कोड़ा ला दही मारी बिट बिड़े अन्ना प्लीज बिट बिड़े अन्ना ನಿನ್ ಹೆಂಡತಿಗೋಸ್ಕರ ಇಷ್ಟೊಂದು ಒದ್ದಾಡ್ತಿದ್ಯಾ ಅಂದ್ರೆ ನಿನ್ ಪ್ರೀತಿ ಮೆಚ್ಚಬೇಕಾದ್ದೆ ಏಯ್ ಬಿಡ್ರ ಅವಳನ್ನ ಶಾಶ್ವತ ನಿನ್ನ ಮೇಲೆ ಪಂಚ ಪ್ರಾಣ ನನ್ನ ಜಗ ನಿನಗೆ ಸೀಮಿತ ನಿನ್ನ ಒಲವೇನೆ ಪೈಗ ಬದುಕೋಕೆ ನೆರಳು ಸೇರಿ ನೆರಳಿಗೆ ಉಸಿರು ಬಂತು ಉಸಿರಿಗೆ ಮನದೊಳಗೆ ಮೆರವಣಿಗೆ ಬಿಡುವನು ಕೊಡದೆ ಸಾಗಿದೆ ವಿಷ್ಣು ಪ್ರೀತಿಸಿದ್ದು ಮಲ್ಲೇಶ್ವರಿನ ಅವರಿಬ್ರು ಮನ್ಸಾರೆ ಪ್ರೀತಿಸಿರೋದಕ್ಕೆ ಈ ಮದುವೆ ಮಾಡಿಸ್ತಿದ್ದೀವಿ ಸರಿಯಾದ ಸಮಯಕ್ಕೆ ಬಂದು ಹೆಲ್ಪ್ ಮಾಡಿದೆ ಗೀತಾ ಥ್ಯಾಂಕ್ ಯು ಸೋ ಮಚ್ ಕೈಲಾಶ್ ಅವರೇ ನೀವು ಇಲ್ಲಿದ್ದೀರಾ ಸರಿ ಬನ್ನಿ ನಾವು ಊಟ ಮಾಡೋಣ ನನಗೆ ಹಸಿವಿಲ್ಲ ಹಸಿವಿಲ್ಲ ಅಂದ್ರೆ ಏನರ್ಥ ರೀ ಹಸಿವು ಬಾಯಾರಿಕೆ ಮನುಷ್ಯ ಜೀವನದಲ್ಲಿ ಬೇಡ ಅಂದ್ರೂ ಇರುವಂತಹ ಗುಣಗಳು ಹೌದಾ ಹ್ಮ್ ಮತ್ತೆ ಪ್ರೀತಿ ಪ್ರೇಮ ಅನುರಾಗ ಎಲ್ಲ ಒಂದು ಸಾರಿ ಬಂದ್ರೆ ಯಾವತ್ತೂ ಹೋಗದೆ ಇರೋ ಗುಣಗಳು ಇದನ್ ಬಿಡಕ್ಕಾಗಲ್ಲ ಮರೆಯಕ್ಕೂ ಆಗಲ್ಲ ಅದೆಲ್ಲ ಯಾಕೆ ಬದಲಾಗುತ್ತೆ ಏನು ಗೊತ್ತಾಗದೆ ಇರೋರ್ ತರ ನೋಡ್ತಿದ್ಯಾ ಒಂದ್ ಕಾಲದಲ್ಲಿ ನಿನ್ ಕಣ್ಣಲ್ಲಿ ನನ್ ಮೇಲೆ ಪ್ರೀತಿ ಕಾಣಿಸ್ತಾ ಇತ್ತು ನನ್ ಜೊತೆ ಹೆಚ್ಚು ಸಮಯ ಕಳಿಬೇಕು ಅನ್ನೋ ಹಂಬಲ ಕಾಣಿಸ್ತಾ ಇತ್ತು ನನ್ನ ಮನಸ್ಸನ್ನ ಗೆಲ್ಬೇಕು ಅನ್ನೋ ಆಸೆ ಕಾಣಿಸ್ತಾ ಇತ್ತು ಇವಾಗ ಅದೆಲ್ಲ ಕಾಣಿಸ್ತಾ ಇಲ್ಲ ನಿನ್ ಹತ್ರ ಹೇಳ್ಕೊಂಡ್ರೆ ನಿನ್ ಕಣ್ಣಲ್ಲಿ ಭಯ ಕಾಣಿಸುತ್ತೆ ನಿನ್ನ ಅಪ್ಕೊಳಕ್ ಬಂದಾಗ ನನ್ನಿಂದ ದೂರ ಹೋಗ್ಬೇಕನ್ನೋ ಭಾವನೆ ಕಾಣಿಸುತ್ತೆ ಪ್ರೀತಿ ಬಗ್ಗೆ ಅಷ್ಟೆಲ್ಲ ಮಾತಾಡೋ ನೀನು ನಿನ್ನ ಗಂಡನ ಪ್ರೀತಿನೇ ಯಾಕೆ ದೂರ ಮಾಡ್ತಿದ್ಯಾ ನನ್ನ ಹತ್ರ ಬರೋದೇ ದೊಡ್ಡ ಅಪರಾಧ ನೋಡ್ತಾರೆ ಯಾಕೆ ಆಡ್ತಿದ್ಯಾ ರಾಧಿಕಾ ಯಾಕೆ ಹೀಗೆ ಮಾಡ್ತಿದ್ಯಾ ಮನಸ್ಸುಗಳು ದೂರ ಇದ್ರು ಮನುಷ್ಯರ ಜೊತೆಗಿರೋದ್ರಲ್ಲಿ ಅರ್ಥ ಏನಿದೆ ಹೇಳು ಅದು ಹಾಗಲ್ಲ ರೀ ಅದೇ ರಾಧಿಕಾ ಈ ರೀತಿ ಜೊತೆಲಿರೋದ್ರಿಂದ ಪ್ರಯೋಜನ ಏನು ಸಂತೋಷ ಏನು ಅಂತ ಕೇಳ್ತಿದ್ದೀನಿ ಹ್ಮ್ ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಯ್ತು ಕೋಪ ಏನಲ್ಲ
ನನ್ನಿಂದ ನಿಮ್ ಮನ್ಸಿಗೆ ಬೇಜಾರಾಗಿದೆ ಅಂತ ತಾನೇ ಹೀಗೆ ಮಾತಾಡ್ತಿರೋದು ಅಲ್ವಾ? ಆದ್ರೆ ಒಂದ್ ವಿಷಯನ ನೀವು ಅರ್ಥ ಮಾಡ್ಕೋಬೇಕು. ನೀವ್ ಹೇಳ್ದ ಹಾಗೆ ನಿಮ್ ಮೇಲಿರೋ ಪ್ರೇಮ, ಅನುರಾಗ ಎಲ್ಲ ನನ್ ಸಾಯೋವರೆಗೂ ಇರತ್ತೆ. ನಾನು, ನನ್ ಜೀವನ, ನನ್ ಪ್ರೀತಿ ನಿಮ್ಗೆ ಸ್ವಂತ. ಕೆಲವು ಪರಿಸ್ಥಿತಿಗಳಿಂದ ನಿಮ್ಮನ್ನ ದೂರ ಇಟ್ಟು ನಿಮಗೆ ಬೇಜಾರು ಮಾಡ್ತಿದ್ದೀನಿ. ಸ್ವಲ್ಪ ದಿನ ಕಾಯಿರಿ, ಜೀವನ ಇಡೀ ನಾವಿಬ್ರು ಸಂತೋಷವಾಗಿರೋಣ. ಹಾಗಾದ್ರೆ ಆ ಪರಿಸ್ಥಿತಿ ಏನು ಅಂತ ಆದ್ರೂ ಹೇಳು. ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿರಿ. ನಾನು ನಿಂಗೆ ಅದೇ ಕೇಳ್ತಿರೋದು, ನನ್ನ ಅರ್ಥ ಮಾಡ್ಕೋ. ನನ್ ಯಾಕೆ ದೂರ ಮಾಡ್ತಿದ್ಯಾ? ಒಳಗೆ ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ, ನಾನು ಹೋಗಿ ಬಡಿಸ್ಬೇಕು. ನೀವು ಬೇಗ ಬಂದ್ಬಿಡಿ, ಪ್ಲೀಸ್ ಬೇಗ ಬಂದ್ಬಿಡಿ. ರಾಧಿಕಾ ಯಾಕೆ ಹೀಗಾಡ್ತಿದ್ದಾಳೆ? ಆ ರೌಡಿಗಳು ನನ್ನ ಕತ್ತಿಯಿಂದ ಚುಚ್ಚಿದ ಮೇಲಿಂದ ರಾಧಿಕಾ ಯಾಕೋ ತುಂಬಾ ಬದಲಾಗಿದ್ದಾಳೆ. ಯಾಕಿರ್ಬೋದು? ನಂಗೆ ರಾಧಿಕಾ ಬೇಕೇ ಬೇಕು, ಆದ್ರೆ ಅವಳ ನನ್ನ ಆಸೆನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಲ್ಲ, ಹೇಗಾದ್ರೂ ಮಾಡಿ ಇದ್ರ ಹಿಂದೆ ಇರೋ ಕಾರಣ ತಿಳ್ಕೋಬೇಕು. ಏನೇ, ಪ್ರಿಯಾ ಇನ್ನೂ ಮನೆಗೆ ಬಂದಿಲ್ಲ, ಅವಳನ್ನು ಹುಡ್ಕೊಂಡೋಗಿರೋ ಅಮರ್ ಕೂಡ ಇನ್ನೂ ಬಂದಿಲ್ಲ. ಏನೋ ಅಜ್ಜಿ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಬರ್ಡೇ ಅಲ್ವಾ ನಾಳೆ ಅಂತ ಕೇಕ್ ತರಕ ಹೋಗಿದೆ. ಒಂದ್ ಮಾತ್ ಹೇಳ್ಬಿಟ್ಟು ಹೋಗ್ಬಾರ್ದ ಆತ್ಗೆ? ಇನ್ ಯಾವತ್ತು ಹೀಗ್ ಹೇಳ್ದೆ ಹೋಗ್ಬೇಡಮ್ಮ. ಸರಿ ಅಜ್ಜಮ್ಮ. ಪತಿರಾರೆ, ತುಂಬಾ ಹಸಿವಾಗ್ತಿದೆ. ತಿನ್ಸ್ಬೋದಲ್ವಾ ಪತಿರಾಯ್ರೆ?
ಪ್ರಿಯಾ ಪ್ರಿಯಾ, ನಿಧಾನಕ್ಕೆ ತಿನ್ನು, ತಗೋ ನೀರು ಕುಡಿ. ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನ ಪತಿರಾಯ್ರೆ. ಊಟ ಮಾಡುವಾಗ ಮಾತಾಡಬಾರ್ದು. ಹ್ಮ್ ತಿನ್ನು. ಇವಾಗ ಹೇಳಿ ಪತಿರಾಯ್ರೆ, ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನ್ನ ಪತಿರಾಯ್ರೆ. ನನ್ ಕಂಡ್ರೆ ಪ್ರಿಯಾ, ಇವಾಗ ಟಾಪಿಕ್ ಬೇಡ ಪ್ಲೀಸ್. ಅಲ್ಲೇನೋ ನಡೆದಿದೆ ಕಣೆ. ಅಲ್ವಾ, ನಂಗೂ ಹಾಗೆ ಅನ್ನಿಸ್ತಿದೆ. ಅತ್ಗೆ ತಿನ್ಸು ಅಂತ ಹೇಳ್ದಾಗ ಅಣ್ಣ ಒಂದ್ ಮಾತು ಆಡದೆ ತಿನ್ನಿಸ್ದಾಗ್ಲೇನೆ ಅನ್ಕೊಂಡೆ ಖಂಡಿತ ಅಲ್ಲೇನೋ ನಡೆದಿದೆ. ನೀವು ಅವ್ರ ಕಾಲಿಗೆ ಬಿದ್ದು ಸಾರಿ ಕೇಳಿದ್ದು, ನನ್ನ ಬಿಟ್ಬಿಡಿ ಅಂತ ಅವ್ರನ್ನ ಬೇಡ್ಕೊಂಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಪತಿರಾರೆ. ತಲೆ ಇಲ್ಲದೆ ಮಾತಾಡ್ಬೇಡ ಪ್ರಿಯಾ, ಅವ್ರು ಕೇಳಿದ್ ಸಾರಿ ತಾನೆ, ಹೇಳಿದ್ರೆ ಏನಾಗ್ತಿತ್ತು? ನೀನ್ ಆ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಯಾಕಷ್ಟು ಹಠ ಮಾಡ್ತೀಯ? ಒಂದ್ ವೇಳೆ ಅವ್ರು ನಿಂಗೆ ಆ ಕತ್ತಿಯಿಂದ ತೊಂದರೆ ಮಾಡಿದ್ರೆ? ಏಯ್, ನೀನಾದ್ರೂ ಝಾನ್ಸಿ ರಾಣಿ ಲಕ್ಷ್ಮಿ ಅನ್ಕೊಂಡಿದ್ಯಾ, ಇಲ್ಲ ಓಬವ್ವ ಅನ್ಕೊಂಡಿದ್ಯಾ? ಹಾ, ಮೊದ್ಲೇ ಕಾಲ ಸರಿ ಇಲ್ಲ, ರಾತ್ರಿ ಹೊತ್ತಲ್ಲಿ ನೀನ್ ಆಚೆ ಹೋಗುತ್ತೆ ತಪ್ಪು. ಸರಿ, ಏನೋ ಹೋದೆ, ಅವರೇನೋ ನಿಂಗೆ ತೊಂದರೆ ಮಾಡಿದ್ರು ಅಂತ ನೀನ್ ಹೊಡೆದೆ. ಸಾರಿ ಕೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಅವ್ರು ಹೇಳಿದ್ರಲ್ಲ, ಅವಾಗ ಸಾರಿ ಕೇಳಿದ್ರೆ ಏನಾಗ್ತಿತ್ತು? ನಾನು ಅದೇ ಕತ್ತಿಯಿಂದ ಕತ್ಕೊಯ್ಕೊಂಡು ಸತ್ತು ಹೋಗ್ತಿದ್ನೆ ಹೊರತು ಮಾಡದೇ ಇರೋ ತಪ್ಪಿಗೆ ಸಾರಿ ಕೇಳ್ತಿರ್ಲಿಲ್ಲ. ಅಷ್ಟಕ್ಕೂ ನೀವು ಸಾರಿ ಕೇಳಬಾರ್ದಿತ್ತು ಪತಿರಾಯ್ರೆ. ಏ, ಅರ್ಥ ಇಲ್ಲದೆ ಮಾತಾಡ್ಬೇಡ ಪ್ರಿಯಾ. ಅವ್ರು ಹೇಗಿದ್ರು ನೋಡ್ದ? ಏನ್ ಮಾಡಕ್ಕೂ ಸಿದ್ಧವಾಗಿದ್ರು ಅವರು. ನಾನು ಸಾರಿ ಕೇಳದೆ ಇದ್ದಿದ್ರೆ ನಿನ್ನ ಬಿಡ್ತಾ ಇರ್ಲಿಲ್ಲ ಅವರು. ಸತ್ರೆ ಸಾಯ್ತಿದ್ದೆ ಬಿಡಿ ಪತಿರಾಯ್ರೆ, ಅವ್ರನ್ನ ಸಾರಿ ಕೇಳೋದಕ್ಕಿಂತ ಅವ್ರ ಕೈಲಿ ಸಾಯೋದೇ ಬೆಟರ್. ಪ್ರಿಯಾ, ಅಮ್ಮ ಪ್ರಿಯಾ, ಏನಾಯ್ತು ಇಬ್ರಿಗೂ? ಅಲ್ಲಿ ನಿಂಗೆ ಯಾರಾದ್ರೂ ತೊಂದರೆ ಕೊಟ್ರಾ ಏನು? ಅದೊಂದು ದೊಡ್ಡ ಕತೆ ಅಜ್ಜಮ್ಮ, ಆಮೇಲೆ ಹೇಳ್ತೀನಿ. ಪ್ರಿಯಾ, ಅಮರ್ಗೆ ನೀನಂದ್ರೆ ಪ್ರಾಣನಮ್ಮ, ಅವನಿಗೆ ಕೋಪ ಬರೋ ಹಾಗೆ ನಡ್ಕೋಬೇಡ.
ರಾಧಿಕಾ. ಕೈಲಾಶ್ ಅವರೇ, ಏನಾಯ್ತು ರೀ? ಹ್ಯಾಪಿ ಬರ್ತ್ಡೇ ರಾಧಿಕಾ. ಥ್ಯಾಂಕ್ ಯು ರೀ. ನಿನಗೋಸ್ಕರ ಅಂತ ಒಂದ್ ಸಣ್ಣ ಗಿಫ್ಟ್. ವಾವ್. ಗಿಫ್ಟ್ ಅಂದ್ರೆ ಕಾಸ್ಟ್ಲಿ ಇರೋದಲ್ಲ, ಮನಸ್ಸಿಗೆ ಇಷ್ಟ ಆಗಿರೋದು ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ನಿಂಗೆ ಗಾಜಿನ ಬಳೆ ಅಂದ್ರೆ ಇಷ್ಟ ಅಂತ ನನಗೆ ಗೊತ್ತು, ಅದಕ್ಕೆ ಅದನ್ನೇ ತಗೊಂಡ್ ಬಂದೆ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಒಲವಿನ ಅಲೆಗಳು ಎದೆಯ ಮೀಟಿ ಹುಡುಗನ ಮನಸೆ ರೂಟಿ ಶುರುವಾಗಿದೆ. ಸಿಹಿ ರಾಧಿಕಾ, ಗಂಡ ಹೆಂಡತಿ ಸಂಬಂಧ ಏಳೇಳು ಜನ್ಮದ್ದು ಅಂತಾರೆ. ಸುಖ ದುಃಖ ಹಂಚಿಕೊಂಡು ಗಂಡ ಹೆಂಡತಿ ಚಂದ್ರ ಆಕಾಶದ ಥರ ಇರಬೇಕೇ ಹೊರತು ಸಮುದ್ರ ಆಕಾಶದ ಥರ ಇರಬಾರ್ದು. ಇಬ್ಬರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೋಪ ಎಲ್ಲ ಒಂಥರ ಮೋಡದ ಹಾಗೆ, ಆದರೆ ಅವು ಜಾಸ್ತಿ ಹೊತ್ತಿರಲ್ಲ. ಇವತ್ತಿನವರೆಗೂ ನಮ್ಮ ಮಧ್ಯೆ ಆಗಿರೋದನ್ನೆಲ್ಲ ಮರ್ತು ಬಿಡೋಣ. ಕೆಟ್ಟ ಕ್ಷಣಗಳನ್ನ ನಮ್ಮ ಮನಸ್ಸಿಂದ ತೆಗೆದು ಬಿಡೋಣ. ನಿನ್ನ ಹುಟ್ಟಿದ ಹಬ್ಬದಿಂದ ನಾವು ಹೊಸ ಜೀವನ ಶುರು ಮಾಡೋಣ. ನಮ್ಮ ಮಧ್ಯೆ ಬಂದಿರೋ ದೂರನ ತೆಗೆದುಹಾಕ್ಬಿಡೋಣ. ಇನ್ಮೇಲೆ ನಮ್ಮ ಮಧ್ಯೆ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರದೇ ಇರೋ ಹಾಗೆ, ನಾವಿಬ್ರು ಯಾವತ್ತು ಬೇರೆ ಆಗ್ದಿರೋ ಹಾಗೆ ಒಂದಾಗೋಣ ರಾಧಿಕಾ. ಕೈಲಾಶ್ ಅವರೇ, ಕೈಲಾಶ್ ಅವರೇ ಪ್ಲೀಸ್, ಕೈಲಾಶ್ ಅವರೇ, ಕೈಲಾಶ್ ಅವರೇ ಬೇಡ ಕೈಲಾಶ್ ಅವರೇ. ರಾಧಿಕಾ ನಾನು ಹೇಳೋದು. ರಾಧಿಕಾ ಏನಾಯ್ತು? ಪ್ಲೀಸ್ ನನ್ನ ಕೈ ಬಿಡಿ. ರಾಧಿಕಾ ಏನಾಯ್ತು? ರಾಧಿಕಾ ಏನಾಯ್ತು? ರಾಧಿಕಾ 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 ನಿಂತ್ಕೋ ಕೇಳಿ. ಏನು? ನನ್ನ ಮಾತನ್ನ ಅರ್ಥ ಮಾಡಿ.